ಸಿದ್ಧಾಂತಗಳಿಂದ ಬಿ ಫಾರಂ ತೆಗೆದಿರುವಂತಹ ವ್ಯಕ್ತಿ ನನ್ನ ಬಗ್ಗೆ ಇಲ್ಲ ಸಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ವಾಪಸ್ ತಗೊಂಡಿದ್ದಾರೆ, ಅವ್ರ ಕಂಡಲಿಲ್ಲ ಅಂತ ಹೇಳ್ತಿದ್ದಾನೆ. ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗ್ತಿರೋದ್ರಿಂದ ಆ ಗೊಂದಲಕ್ಕೆ ತೆರೆಯಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ನಾನು 30 ವರ್ಷದಿಂದ ಈ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೊಂಡಿದ್ದೀನಿ ಪಕ್ಷಕ್ಕಾಗಿ. ಆದರೂ ನಾನು ಪರಿಗಣಿಸ್ದೆ 3 ತಿಂಗಳ ಹಿಂದೆ ಬಂದಂಥ ವ್ಯಕ್ತಿಗೆ ಬಿ ಫಾರ್ ಕೊಟ್ಟಿದ್ದಾರೆ. ಅವ್ರ ಹಿನ್ನೆಲೆ ಏನು ಏನು ಅಂತ ತಿಳಿದೇನೆ. 3 ತಿಂಗಳಲ್ಲಿ ಅವ್ರ ಪರವಾಗಿದೆ ಅಂತ ಅಲೇ ಇದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಅನುಭವಿ ನಿಷ್ಠಾವಂತ ಕಾರ್ಯಕರ್ತರು. ಹಳೊಬ್ಬರಿಗೆ ಯಾರು ಕೊಟ್ಟಿದ್ರೆ ನಮ್ಮ ಸಹಮತ ಇರ್ತಿತ್ತು, ಆದರೆ ಹೊಸ ವ್ಯಕ್ತಿ ಕೊಟ್ಟಿದ್ರೆ ನನ್ನ ಸಹಮತ ಇಲ್ಲ. ಜನತಾದಳದ ವಿರುದ್ಧವಾಗಿ, ರಾಮಚಂದ್ರ ವಿರುದ್ಧವಾಗಿ ನಾನು ಈ ಸ್ಪರ್ಧಾ ಕಣದಲ್ಲಿದ್ದೇನೆ. ಎರಡನೇದಾಗಿ, ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಹೇಳ್ತಾರೆ, ಹಾಸನ ಒಂದು ಕಣ್ಣು, ಮಂಡ್ಯ ಜಿಲ್ಲೆ ಒಂದು ಕಣ್ಣು. ಹಾಸನ ಯಾವ ರೀತಿ ಬೆಳೆದಿದೆ, ಮಂಡ್ಯ ಯಾವ ರೀತಿ ಬೆಳೆದಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಇಲ್ಲಿ ಬಂದಾಗ ಕಣ್ಣೀರ ಕಣ್ಣು ಒಂದು ಕಣ್ಣು ಅಂತಾರೆ, ಹಾಸನಕ್ಕೆ ಹೋದಾಗ ಒಂದು ಕಣ್ಣು ಅಂತಾರೆ, ತಿರ್ಗಾ ರಾಮನಗರ ಹೋದಾಗ ಒಂದು ಕಣ್ಣು ಅಂತಾರೆ, ಚನ್ನಪಟ್ಟಣ ಹೋದಾಗ ಒಂದು ಕಣ್ಣು ಅಂತಾರೆ. ಎಷ್ಟು ಕಣ್ಣಿದೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಅವ್ರಿಗೆ ಎಷ್ಟು ಕಣ್ಣಿದೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಮನುಷ್ಯಂಗೆ ಇರೋದು ಎರಡೇ ಕಣ್ಣು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಅಭಿಪ್ರಾಯದಲ್ಲಿ 4 ಕಣ್ಣಿದೆಯಾ ಅಂತ ನನಗೆ ಗೊತ್ತಿಲ್ಲ. ಅವರು ಮಂಡ್ಯ ಜಿಲ್ಲೆಗೆ ಕೊಡುಗೆ ಏನು ಅಂತ ದಯಮಾಡಿ ಇಲ್ಲಿನ ರಾಜ್ಯ ನಾಯಕರಾಗಲಿ ಇಲ್ಲಿ ಜಿಲ್ಲಾ ನಾಯಕರಾಗಲಿ ಬಾಯ್ಬಿಟ್ಟು ಸಮಸ್ಯೆಗಳಕ್ಕೆ ನಾನು ಅವ್ರ ಜೊತೆ ಸಮಾಧಾನ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಜನತಾದಳದಿಂದ ಯಾರು ಬೇಕಾದ್ರೂ ಬರ್ಬೋದು, ನನ್ನ ಪ್ರಶ್ನೆ ಮಾಡ್ಬೋದು. ಜನತಾದಳದಿಂದ ಇಂಥ ಕೆಲಸ ಆಗಿದೆ ಅಂತ ಅವ್ರು ಹೇಳಿ ಆಗಿಲ್ಲ ಅಂತ ನಾನು ಹೇಳ್ತೀನಿ. ನಾನು ಸಮರ್ಥವಾಗಿ ದಾಖಲೆ ತಂದಿರ್ತೀನಿ, ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆ ತರಬೇಕು. ಸಮಸ್ಯೆಗಳದಿದ್ದರೆ, ಸಮಸ್ಯೆಗಳಿಗೆ ಬರಲ್ಲ ಅನ್ನೋದಿದ್ರೆ ಅವರು ನನಗೆ ಶರಣರಾಗಬೇಕು. ಅವರು ಆ ಪಕ್ಷದಲ್ಲಿ ಅದನ್ನೇ ಹೇಳ್ತಾ ಇರೋದು. ನಾವು ಪಕ್ಷದಲ್ಲಿ ಇದ್ದು ಇಷ್ಟೊಂದಕ್ಕಾದ್ರೆ ಕಡೆಗಳು ಸೇರಿ ರೀತಿ ನೋಡಿದ್ರೆ ಏನ್ ಕೆಲಸ ಆಗಿದೆ, ನಾವೇ ಪ್ರಶ್ನೆ ಮಾಡ್ಬೇಕಾದ ಸ್ಥಿತಿ ಬಂದಿದೆ ಇವತ್ತು. ಸರ್, ಚುನಾವಣೆ 2 ವರ್ಷ ಸೌಜನ್ಯದಿಂದ 224 ಸೀಟ್ಗೆ 224 ಸೀಟ್ಗೆ 2 ವರ್ಷ ಸೌಜನ್ಯ ನಿಂತಾರೆ. ಎಲ್ಲ ಗೆಲ್ಲಬೇಕು ಅಂತಾನೆ ಅನ್ಕೊಂಡಿರೋದು, ನಾನು ಗೆಲ್ಲಬೇಕು ಅಂತಾನೆ ನಿಂತಿರೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕೇಳಿ ಪ್ರಶ್ನೆ ಕೇಳಿ. ಮಂಡ್ಯದ JDS ಭಿನ್ನಮತ ಏನಿದೆ ಅದು ಯಾವ ಪಕ್ಷಕ್ಕೆ ಅನುಕೂಲವಾಗಲಿದೆ ಅಂತೇಳಿ. ಅದನ್ನ JDS ಈಗ ವಿಜಯಾನಂದ ಸ್ವಾಮಿ ಪಡೆ ಅಂತ ನಿಂತಿದ್ರೆ, ಅವ್ರು ತಗೊಳ್ಳೋದು JDS ಓಟನೆ, ನಾನು ತಗೊಳ್ಳೋದು JDS ಓಟನೆ. ಹಾಗಾಗಿ ಹೊರತ ಯಾಕೆ ಹೋಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ನಿಂತಿರೋ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಈಗ ಮಧುಚಂದನ್ ಅವ್ರು ಇರ್ಬೋದು, ಅವರು ರೈತರ ಮಧ್ಯೆ ಇದ್ದಾರೆ. ಅಶೋಕ್ ಜಯರಾಮ್ ಇರ್ಬೋದು, ಅವರು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದರು. ಅದೇ ರೀತಿ ಬಿ ಆರ್ ರಾಮಚಂದ್ರ, ನೀವು ಎಲ್ಲವೂ ಕೂಡ ಮುಖ್ಯವಾಗಿ ಒಕ್ಕಲಿಗರ ಮತದಾರನ ಅವಲಂಬಿಸಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿಂದನೂ ಒಕ್ಕಲಿಗರು ಬಿಟ್ಟು ಅನ್ಯ ಜಾತಿಯರು ಯಾರು ಇಲ್ಲ ಇಲ್ಲಿ, ಅನ್ಯ ಮತಸ್ಥರಿಗೆ ಯಾರು ಓಟ್ ಕೊಟ್ಟಿಲ್ಲ ಇಲ್ಲಿ. ಈ ಎಲ್ಲ ಒಕ್ಕಲಿಗರು ಮತಗಳೇ ಹಂಚಿ ಹೋಗ್ತಾ ಇರೋದು. ನಿಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರೆ ಸರ್? ಟಿಕೆಟ್ ಇನ್ನು ತಗೊಂಡ್ಬಿಡ್ತಾರೆ.